ಇವತ್ತಿಗೆ ನಮಗೆ ಸಾಧಾರಣವಾಗಿ 5 ದಿವಸ ಒಮ್ಮೆ ನೀರು ಬರುವುದು. ಸರಿಯಾಗಿ ಇಲ್ಲಿದ್ದು ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಅವರಿಂದ ಸಾಧ್ಯ ಇಲ್ಲ. ನಮಗೆ ಇಂಥ ಕಾರ್ಪೊರೇಟ್ ಬೇಕಾ? ಇಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗೋದು, ಒಂದು ಬಟ್ಟೆಯಾಗಿ ತೊಳೆಯೋದು, ಒಂದು ಪಾತ್ರೆಯಾಗಿ ತೊಳೆಯೋದು, ನೀರು ಕುಡಿಯುವ ನೀರು ಕೂಡ ಇದನ್ನೇ ಯೂಸ್ ಮಾಡಬೇಕು. ನಾವು ಎಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ದೇವೆ, ಯಾವುದಕ್ಕೂ ಇಲ್ಲಿ ಜನಗಳು ಸ್ಪಂದಿಸುವುದಿಲ್ಲ. ಇಲ್ಲಿ ಕಾರ್ಪೊರೇಟರ್ ಆಗಲಿ ಯಾರಾಗಲಿ ಸ್ಪಂದಿಸುವುದಿಲ್ಲ. 2-3 ಸಲ ಬಂದರು ಇಲ್ಲಿ. ಸರ್, ನಮ್ಮದು ಇಲ್ಲಿ ಕಾಟಿಪಲ್ಲ ಸೆಕೆಂಡ್ ಬ್ಲಾಕಿಂದ ಮಾತಾಡೋದು, 3ನೇ ವಾರ್ಡಿಂದ. ಇಲ್ಲಿ ಸಮಸ್ಯೆ ಏನಂದರೆ 8-9 ತಿಂಗಳ ಇತ್ತು ನೀರಿನ ಸಮಸ್ಯೆ. 1-4 ದಿವಸಕ್ಕೊಮ್ಮೆ ನೀರು ಕೊಡ್ತಾ ಇದ್ದಾರೆ ನಮಗೆ. ಈ 4 ದಿವಸಕ್ಕೊಮ್ಮೆ ನೀರು ಕೊಟ್ಟರೆ ನಾವು ಎಂತ ಮಾಡೋದು ಸರ್? ನಮ್ಮ ಇಷ್ಟು ಮಣ್ಣೆಲ್ಲ ಇದೆ ಇಲ್ಲಿ. ಇಲ್ಲಿ ಮಕ್ಕಳು ಸ್ಕೂಲ್ಗೆ ಹೋಗೋದು, ಒಂದು ಬಟ್ಟೆಯಾಗಿ ತೊಳೆಯೋದು, ಒಂದು ಪಾತ್ರೆಯಾಗಿ ತೊಳೆಯೋದು, ನೀರು ಕುಡಿಯೋ ನೀರು ಕೂಡ ಇದನ್ನೇ ಯೂಸ್ ಮಾಡಬೇಕು. ನಾವು ಕುಡಲಿಕ್ಕೆ ಕೂಡ ಬೇರೆ ನೀರಿಲ್ಲ ನಮಗೆ. ಈ 4 ದಿವಸ ಈ ಮಳೆಗಾಲದ ಟೈಮಲ್ಲಿ ನದಿ ತುಂಬಿ ಹರಿತಾ ಇದೆ. ಇಲ್ಲಿ ಕಾಟಿಪಲ್ಲ ಪ್ರದೇಶದಲ್ಲಿ ನಮ್ಮ ಈ ಇದಕ್ಕಾರು ಹತ್ತಿರ ನೀರಿಲ್ಲ. ಎಲ್ಲರಿಗೆ ನಾವು ಫೋನ್ ಮಾಡಿ ಹೇಳ್ತೇವೆ, ಸರಿ ಮಾಡುವ, ಇವತ್ತು ಬರ್ತೇವೆ, ನಾಳೆ ಬರ್ತೇವೆ ಎಲ್ಲದೆ ಅದೊಂದು ಪರಿಹಾರ ಇವತ್ತು ಇದುವರೆಗೂ ಕೂಡ ನಮಗೆ ಮಾಡಿಕೊಡಲಿಲ್ಲ ಅವರು. ನಮಗೆ ಇಲ್ಲಿ ಒಳ ಚರಂಡಿ ಸರಿಯಾಗಿ ಸೌಕರ್ಯ ಮೂಲ ಸೌಕರ್ಯ ಇಲ್ಲ. ಇಲ್ಲಿ ನೀರೆಲ್ಲ ರಸ್ತೆಯಲ್ಲೆಲ್ಲ ಹರಿದುಕೊಂಡು ಹೋಗ್ತದೆ. ನಾವು ಒಂದು ಮಳೆಗಾಲದಲ್ಲಿ ನೀರು ಹೋಗುವಾಗ ಸ್ವಲ್ಪ ಕ್ಲೀನಾಗಿರ್ತದೆ, ಮತ್ತು ಬೇಸಿಗೆ ಕಾಲದಲ್ಲಿ ನಮಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಆ ರೀತಿಯಾಗಿದೆ, ಸೊಳ್ಳೆಗಳ ಕಾಟ ಇದರಲ್ಲಿ ನಿಲ್ಲಲಿಕ್ಕೆ ಆಗೋದಿಲ್ಲ. ಎಲ್ಲ ಒಳಚರಂಡಿಗಳು ಮಳೆಗಾಲದಲ್ಲಿ ಬಿದ್ದು ಹೋಗಿದೆ. ನಾವೊಂದು ಬಂದು ಇಲ್ಲಿ 20 ವರ್ಷ ಆಯಿತು. 20 ವರ್ಷದಿಂದ ನಾವು ಎಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ದೇವೆ, ಯಾವುದಕ್ಕೂ ಇಲ್ಲಿ ಜನಗಳು ಸ್ಪಂದಿಸುವುದಿಲ್ಲ. ಇಲ್ಲಿ ಕಾರ್ಪೊರೇಟರ್ ಆಗಲಿ ಯಾರಾಗಲಿ ಸ್ಪಂದಿಸುವುದಿಲ್ಲ. 2-3 ಸಲ ಬಂದರು ಇಲ್ಲಿ ನೋಡಲಿಕ್ಕೆ ಅಂತ, ನೋಡಿ ಏನು ರೆಸ್ಪಾನ್ಸಲ್ಲೂ ಇಲ್ಲ. ಅವ್ರದ್ದು ಬರ್ತಾರೆ, ಅದನ್ನು ನೋಡ್ತಾರೆ, ನಿಮಗೆ ಬಿಲ್ಲು ಪಾಸ್ ಆಗ್ತದೆ, ಹಾಗೆ ಆಗ್ತದೆ, ಹೀಗೆ ಆಗ್ತದೆ ಅಂತ ಹೇಳ್ತಾರೆ, ಯಾವುದೂ ಮಾಡೋದಿಲ್ಲ ಅವರು. ಇಲ್ಲಿ ಇದು ಈ ಬೋರ್ವೆಲ್ ಉಂಟಲ್ಲ, ಈ ಇದು ಆಲ್ವೇಸ್ ಇದ್ದದ್ದು ಪ್ರಾಬ್ಲಮೇ ಈ ಬೋರ್ವೆಲ್ದು. ಬರ್ತಾರೆ, ಒಂದ್ಸಲ ರೆಡಿ ಮಾಡ್ತಾರೆ, ಮತ್ತದು ಒಂದು ತಿಂಗಳು ಓದ್ತಾರೆ, ಮತ್ತೆ ಓಡಲ್ಲ. ಈ ಬೋರ್ವೆಲ್ ಇದರದ್ದು ಪಂಪು ಪ್ರಾಬ್ಲಮ್ ಉಂಟು, ಮೋಟರ್ ಪ್ರಾಬ್ಲಮ್ ಉಂಟು, ನೀರೇ ಸಕ್ ಮಾಡಲ್ಲ. ಮೈನ್ ಪ್ರಾಬ್ಲಮ್, ನೀರು ಸಕ್ ಮಾಡಲ್ಲ. ಬಂದು ಇದು ಟೆಕ್ನಿಷಿಯನ್ ಸರಿಯಾಗಿ ಇದು ವರ್ಕ್ಸ್ ಮಾಡಲ್ಲ. ವರ್ಕ್ಸ್ ಮಾಡಿ ಇದು ರೆಡಿ ಆಗುತ್ತೆ ನಮಗೆ ನೀರು, ಇಲ್ಲಿ ಏನು ಪ್ರಾಬ್ಲಮ್ ಬರಲ್ಲ. ಮತ್ತು ನಮಗೆ ಬರೋದು ವಾರಕ್ಕೆ 2 ಸಲ ಇಲ್ಲಿ ನೀರು. ಇದು ಅವರು ಬಿಟ್ಟರೆ ಬಿಟ್ಟರು, ಇಲ್ಲಾದ್ರೆ ಇಲ್ಲ. ಅದು ಫೋನ್ ಮಾಡಿ ಈ ನಮ್ಮದು ಲೈನ್ ಮಾಡಿದ್ದಾರೆ ಇಲ್ಲಿ ವಾಟ್ರದ್ದು, ಅವ್ರಿಗೆ ಫೋನ್ ಮಾಡಿ ಲಾಸ್ಟ್ ಅವ್ರು ಬಿಡ್ತಾರೆ, ಇಲ್ಲದ್ರೆ ಅದು ಬಿಡಲ್ಲ. ಮಂಡ್ಯ ಹತ್ರ ಇರುವ ನಮ್ಮ ಈ ಒಂದು ಬೋರ್ವೆಲ್ ತುಂಬ ಒಂದು 8-9 ವರ್ಷ ತನಕ ಹತ್ರ ಆಗಿರ್ಬೋದು. ತುಂಬ ಅದು ಏನೋ ಒಂದು ಸಮಸ್ಯೆಯಲ್ಲಿ ಅದು ಮೋಟ್ರ್ ಅದು ಇದೆ ಅಂತ ಹಾಲಾಗಿದೆ ಅಂತ ನಾವು ತುಂಬ ನಮ್ಮ ಸ್ಥಳೀಯ ಕಾರ್ಪೊರೇಟರ್ಗೆ ನಾವು ತುಂಬ ಸಲ ಮನವರಿಕೆ ಮಾಡಿದೆವು, ಫೋನ್ ಕೂಡ ನಾವು ಮಾಡಿದೆವು ತುಂಬ ಸಲ. ಈಗ ಬರ್ತಾರೆ, ನಾಳೆ ಬರ್ತಾರೆ ಅಂತ ಹೇಳಿ ಹೇಳಿ ನಮಗೆ ಇಲ್ಲಿ ತುಂಬ ನೀರದ ಸಮಸ್ಯೆ ಉಂಟು. ನಮ್ಮ ಎಲ್ಲ ಇಲ್ಲಿ ಸುತ್ತ ಮನೆ ಇಲ್ಲಿ ಒಂದು ಏರಿಯಾಕ್ಕೆ ನಾವು ಈ ತುಂಬ ನೀರಿನ ಕಷ್ಟದಲ್ಲಿದ್ದೇವೆ. ನಮಗೆ ಇಲ್ಲಿ ತುಂಬ ಲೈನ್ ನೀರು ಒಂದು 3-4 ದಿವಸಕ್ಕೊಮ್ಮೆ ಅವರು ಕೊಡ್ತಾ ಇದ್ದಾರೆ. ಅದು ಸಹ ನಾವು ಫೋನ್ ಮೂಲಕ ಅವರಿಗೆ ತಿಳಿಸ್ಬೇಕು ನಮಗೆ ನೀರಿಲ್ಲ ಅಂತ. 3ನೇ ವಾರ್ಡ್ ಕಾಟಿಪಲ್ಲ, ಇದರಲ್ಲಿ ಸಾಧಾರಣವಾಗಿ 8 ತಿಂಗಳ ಹಿಂದೆ ಇಲ್ಲಿ ಬೋರ್ ಹಾಳಾಗಿತ್ತು. ಇದರ ಸಮಸ್ಯೆಗೆ ನಮ್ಮ ಸ್ಥಳೀಯ ಕಾರ್ಪೊರೇಟರಾದ ಲೋಕೇಶ್ ಬೊಲ್ಲಜ್ ಅವರು ಇದುವರೆಗೆ ಇಲ್ಲಿಯ ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಬರಲೇ ಇಲ್ಲ. ಎಷ್ಟು ಕಾಲ್ ಮಾಡಿದರೆ ಸಹ ಅವರು ಕಲಿಸ್ತೇವೆ, ನಾವು ಬರ್ತೇವೆ ಅಂತ ಮಾತ್ರ ಹೇಳುವುದು. ಅದು ಬಿಟ್ಟು ಇಲ್ಲಿಯ ಪರಿಸರದ ಏನು ಸಮಸ್ಯೆ ಉಂಟು ಅದು ಏನು ಇದು ಮಾಡಲಿಕ್ಕೆ ಅವರು ರೆಡಿ ಇಲ್ಲ. ಆ ಕಾರಣದಲ್ಲಿ ನಾವು ಇವತ್ತಿಗೆ ನಮಗೆ ಸಾಧಾರಣವಾಗಿ 5 ದಿವಸಕ್ಕೊಮ್ಮೆ ನೀರು ಬರುವುದು, ಅದು ನಾವು ಈ ಬೋರ್ವೆಲ್ ನೀರಲ್ಲಿ ಅದೇ ನಾವು ಬಳಸ್ತಾ ಇದ್ದೇವೆ. ಕುಡಿಯಲಿಕ್ಕೆ ಎಲ್ಲ ಯೂಸ್ ಮಾಡಲಿಕ್ಕೆಲ್ಲ ಅದೇ ಬಳಸುವುದು. ಸರಿಯಾಗಿ ಇಲ್ಲಿದ್ದು ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಅವರಿಂದ ಸಾಧ್ಯ ಇಲ್ಲ. ನಮಗೆ ಇಂಥ ಕಾರ್ಪೊರೇಟ್ ಬೇಕಾ? ಎಷ್ಟು ಸಮಸ್ಯೆಯನ್ನು ಅವ್ರ ಹತ್ರ ಪರಿಹರಿಸಿದ್ರೆ ಸಹ ಈವರೆಗೆ ಈ ಸಮಸ್ಯೆ ಅರ್ಥ ಆಗೋದೇ ಇಲ್ಲ. ಯಾಕೆ ಅವ್ರ ಜನಪ್ರತಿನಿಧಿಗಳು ಅವರು ಇಲ್ಲಿ ಬಂದು ಒಂದು ಸಮಸ್ಯೆಯನ್ನು ಒಂದೊಂದು ವಾರಕ್ಕೆ ಒಮ್ಮೆ ಒಂದೊಂದು ಸ್ಥಳಕ್ಕೆ ಬಂದು ಅವರ ಪರಿಶೀಲನೆ ಮಾಡ್ಬೋದಲ್ಲ, ಆದರೂ ಸಹ ಅವ್ರು ಮಾಡ್ತಾ ಇಲ್ಲ. ಇದಕ್ಕೆ ಯಾರ ಹತ್ರ ಹೇಳೋದು? ನಮ್ಮ ಭರಸೆಟ್ರಿ MLA ಅವರು ಇದು ಸಹ ನಮ್ಮ ಕಾಟಿಪಲ್ಲ ಪ್ರದೇಶಕ್ಕೆ ಹೇಗೆ ಉಂಟಂತ ಇದುವರೆಗೆ ನೋಡಲೇ ಇಲ್ಲ. ಮಹಾನಗರ ಪಾಲಿಕೆಗೆ ಸಾಧಾರಣವಾಗಿ 3-4 ಸಲ ನಾವು ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಆದರೆ ಇಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಹೋದರೂ ಸಹ ಅಲ್ಲಿ ಸಹ ಹೇಳೋದೇನು? ಅವ್ರ ಹತ್ರ ಹೋಗಿ ಇವರ ಹತ್ರ ಹೋಗಿ ನಾವು ಯಾರ ಹತ್ರ ಹೇಳೋದು? ಇಂಜಿನಿಯರಿಗೆ ಫೋನ್ ಮಾಡಿದರೆ ಅವರು ಸಹ ಇದು ಮಾಡ್ತಾ ಇದ್ದಾರೆ, ನಾವು ಯಾರ ಹತ್ರ ಹೇಳೋದು? ನಮ್ಮ ಸಮಸ್ಯೆಯನ್ನು ನಮ್ಮ ಕಷ್ಟವನ್ನು ಯಾರ ಹತ್ರ ಹೇಳೋದು? ನಮ್ಮ ಇಲ್ಲಿ ಚರಂಡಿ ವ್ಯವಸ್ಥೆ ಸರಿ ಇಲ್ಲ. ಅಲ್ಲಿ ನೋಡಿ, ನೀರಿನ ಸಮಸ್ಯೆ 2ನೇ ಬ್ಲಾಕ್ ಅಂತಲ್ಲ, 3ನೇ ವಾರ್ಡಲ್ಲಿ ತುಂಬ ಕಡೆ ಸಮಸ್ಯೆ ಇತ್ತು. ನಮ್ಮ ವಾರ್ಡ್ ಮಾತ್ರ ಅಂತಲ್ಲ, ಬೇರೆ ಎಲ್ಲ ವಾರ್ಡ್ಗಳಲ್ಲಿ ಸಮಸ್ಯೆ ಇದೆ. ಅಂದರೆ ಈಗ ಏನಂತೇಳಿದರೆ, ಹೊಸದಾಗಿ ಏನಂತೇಳಿದರೆ ಜಲಸಿರಿಯ ಒಂದು ಯೋಜನೆ ಇದ್ದ ಕಾರಣ
ನಮಗೆ ಹೊಸದಾಗಿ ಈಗ ಮೊದಲಿದ್ದಂಥ ಓಲ್ಡ್ ಲೈನ್ ಏನು ಕಬ್ಬಿಣದ ಲೈನ್ ಇದೆ ಅದೆಲ್ಲ ಬ್ಲಾಕ್ ಆಗೋದು, ಬೇರೆ ಬೇರೆ ಸಮಸ್ಯೆ ಇದೆ. ನಮಗೆ ಮೊದಲೆಲ್ಲ ಏನಂತ ಹೇಳಿದ್ರೆ ನಾವು ನಮ್ಮ ಒಂದು ಫಂಡಲ್ಲಿ ಬೇರೆ ಲೈನ್ ಮಾಡಿ ಎಲ್ಲ ಮಾಡ್ತಾ ಇದ್ವಿ, ಆದರೆ ಈಗ ನಮಗೆ ಆ ರೀತಿಯ ಫಂಡನ್ನು ಜಲಸಿರಿ ಯೋಜನೆ ಇದ್ದ ಕಾರಣ ನಮಗೆ ಕೊಡ್ತಾ ಇಲ್ಲ. ಆದರೆ ಈಗ ನಾವು ಅಲ್ಲಿ ಏನು ಸಮಸ್ಯೆ ಇದೆ ಖಂಡಿತವಾಗಲೂ ನಾವು ಅಲ್ಲಿಯ ತುಂಬ ಜನ ನಮಗೆ ಸಾರ್ವಜನಿಕರು ನಮಗೆ ಫೋನ್ ಮಾಡ್ತಾ ಇದ್ದಾರೆ, ನಮಗೆ ಅವರು ನಮ್ಮ ಅವರಿಗೆ ಒಳ್ಳೆ ರೀತಿಯ ಸ್ಪಂದನೆಯನ್ನು ಕೊಡ್ತಾ ಇದ್ದೇನೆ. ಅದಲ್ಲದೆ ಈಗ ಮಸೀದಿಯ ಹಿಂದ್ಗಡೆ ಒಂದು 12 ಮನೆಗೆ ಒಂದು ಸಮಸ್ಯೆ ಇದೆ, ಅದು ಹೊಸದಾಗಿ ಜಲಸಿರಿಯ ಲೈನಿಗೆ ನಾವು ಲಿಂಕ್ ಮಾಡಿ ಕೊಟ್ಟರೂ ಸಹ ಸರಿಯಾಗಿ ನೀರು ಹೋಗ್ತಿಲ್ಲ. ಯಾಕೆ ಅಂತೇಳಿದರೆ ಈಗ ಫ್ರೆಷರ್ ಇಲ್ಲ, ನೀರು ಫ್ರೆಷರ್ ಇಲ್ಲ ಅಂತೇಳಿದರೆ ಈಗ ಕಾಣಬಲಾಗಿ ಬರುವಂಥ ನೀರು ಏನಿದೆ ಅದು ಅಲ್ಲಿಗೆ ಹೋಗುವಾಗ ನಮಗೆ ಹೆಂಡದು ಎಂಡಲ್ಲಿ ಏನಂತೇಳಿದರೆ ಇಲ್ಲಿಂದ ಹೋಗುವಾಗಲೇ ನೀರು ಅಲ್ಲಿ ಹೋಗುವಾಗ 15 ಗಂಟೆ ನಮಗೆ ನೀರು ಕೊಡ್ತಾರೆ. 15 ಗಂಟೆಲಿ ಇಲ್ಲಿಂದ ಅಲ್ಲಿ ಹೋಗಬೇಕಾದ್ರೆ ಅಲ್ಲಿ ನೀರಿದ್ದು ಏನಂತೇಳಿದರೆ ಫ್ರೆಷರೇ ಇರೋದಿಲ್ಲ. ಯಾಕೆ ಇಲ್ಲ ಅಂತೇಳಿದರೆ ಇಲ್ಲಿ ಮೊದಲಿಗಿಂತ ಈಗ ಮೊದಲು ಬರ್ತಾ ಇತ್ತು ಈಗ ಬರ್ತಾ ಇಲ್ಲ ಅಂತೇಳಿ ಒಂದು ಅಲ್ಲಿನ ಜನಗಳ ಒಂದು ಏನು ಸಮಸ್ಯೆ ಇದೆ. ಅವರಿಗೆ ಹೇಳಬೇಕಾದ್ರೆ ಮೊದಲಿಗಿಂತ 4 ಪಟ್ಟು ಇದು ಜಾಸ್ತಿ ಇದೆ, ಜನ ಜಾಸ್ತಿ ಇದ್ದಾರೆ. ಮತ್ತೇನಂತೇಳಿದರೆ ಅಂಡರ್ಗ್ರೌಂಡು ಟ್ಯಾಂಕ್ ಇದೆ, ಒಂದಷ್ಟು 4 ಪಟ್ಟು ಮನೆಗಳು ಆಗ್ತಾ ಇದೆ, ಕನ್ಸ್ಟ್ರಕ್ಷನ್ ಕೆಲಸ ಎಲ್ಲ ಆಗ್ತಾ ಇದೆ. ಅದಕ್ಕೋಸ್ಕರ ನೀರು ಏನಂತೇಳಿದರೆ ಎಲ್ಲರೂ ಅಂಡರ್ಗ್ರೌಂಡಿಗೆ ಹೋದ ಕಾರಣ ಕೊನೆಗೆ ಈಗ ಅಲ್ಲಿ ಕೆಲವೊಂದು ಕಂಪ್ಲೇಂಟ್ ಏನಂತೇಳಿದರೆ ಕೊನೆಯ 1 ಗಂಟೆ ನೀರು, ಕೊನೆಯ 1/2 ಗಂಟೆ ನೀರು ಮಾತ್ರ ಬರ್ತದೆ ಅಂತೇಳಿ, ಅಂದರೆ 15 ಗಂಟೆಯ ಕೊನೆಯ 2 ಗಂಟೆ ನೀರು ಬರ್ತದೆ ಅಂತೇಳಿ ಹೇಳ್ತಾರೆ. ಹೌದು, ಒಂದು ಚರಂಡಿಗೆ ಸಂಬಂಧಪಟ್ಟ ಹಾಗೆ ಹೇಳಬೇಕಾದ್ರೆ ಈ ಹಿಂದೆ ಇದ್ದಂಥ ಒಂದು ಕಮ್ಮಿ ಅಂದರೆ ಒಂದು 40 ವರ್ಷಗಳ ಹಿಂದೆ ಏನು ಕಪ್ಪುಗಲಲ್ಲಿ ಕಟ್ಟಿದಂಥ ಕಟ್ಟು ಎಲ್ಲ ಬಿದ್ದೋಗಿದೆ. ಈಗ ನಾವು ಹೊಸದಾಗಿ ಕಾಂಕ್ರೀಟಲ್ಲಿ ತುಂಬ ಕಡೆ ಮಾಡ್ತಾ ಇದ್ದೇವೆ, ಅಂದರೆ ಒಂದೇ ಸಲಕ್ಕೆ ಆಗೋದಿಲ್ಲ, ಒಂದೊಂದು ಕಡೆ ನಾವು ಮಾಡ್ತಾ ಇದ್ದೇವೆ, ತುಂಬ ಕೆಲಸವನ್ನು ಅಲ್ಲಿ ಸಹ ಮಾಡಿದ್ದೇವೆ ಮಾಡ್ತಾ ಇದ್ದೇವೆ. ಆದರೆ ಅಲ್ಲಿ ತುಂಬ ಅಸ್ತವ್ಯಸ್ತ ಏನಂತೇಳಿದರೆ ನನಗೆ ಕಂಡ ಹಾಗೆ ಸ್ವಲ್ಪ ಮಂಗಳೂರು ಮಹಾನಗರ ಪಾಲಿಕೆಯ ಒಂದು ವ್ಯವಸ್ಥೆಯ ಒಟ್ಟಿಗೆ ಸಾರ್ವಜನಿಕರು ಸ್ವಲ್ಪ ಸೇರಿಕೊಂಡ್ರೆ ಈ ಎಲ್ಲ ವ್ಯವಸ್ಥೆಗೆ ಒಂದು ಪುಷ್ಟಿ ಕೊಡಲಿಕ್ಕೆ ಸಾಧ್ಯ ಇದೆ. ಯಾಕೆ ಅಂತೇಳಿದರೆ ಈಗ ನೋಡಿ, ಫಸ್ಟ್ ಬ್ಲಾಕ್, ಸೆಕೆಂಡ್ ಬ್ಲಾಕ್, ಥರ್ಡ್ ಬ್ಲಾಕ್, 3 ಬ್ಲಾಕ್ ನನ್ನ ವಾರ್ಡಿಗೆ ಸಂಬಂಧಪಟ್ಟ ಹಾಗೆ ಇದೆ. ಫಸ್ಟ್ ಬ್ಲಾಕ್ ಮತ್ತು ಥರ್ಡ್ ಬ್ಲಾಕಲ್ಲಿ ತುಂಬ ಓಪನ್ ಚರಂಡಿಯಲ್ಲಿ ಗಲೀಜು ನೀರು ಹೋಗುವಂಥದ್ದು ತುಂಬ ಕಮ್ಮಿ ಇದೆ. ಅದು ಯಾಕೆ ಅಂತೇಳಿದರೆ ಇಲ್ಲಿಯ ಜನ ಜಾಗೃತಿ ಇದೆಯಾರು ಆಗುತ್ತಿಲ್ಲ, ಅಲ್ಲಿಯ ಜನ ಜಾಗೃತಿ ಇಲ್ಲೂ ಆಗುತ್ತಿಲ್ಲ. ಯಾಕೆಂದರೆ ಅಲ್ಲಿ ಎಲ್ಲರೂ ಸಹ ಈ ಗಲೇಜಿ ನೀರನ್ನು, ವೇಸ್ಟ್ ನೀರು, ಬಾತ್ರೂಮು ಮತ್ತು ಕೈ ತೊಳೆದಂಥ ನೀರನ್ನು ಎಲ್ಲ ಓಪನ್ ಚರಂಡಿಗೆ ಪೈಪ್ಲೈನ್ ಮಾಡಿ ಕೊಡ್ತಾ ಇದ್ದಾರೆ. ಈಗ ಸಹ ಇದೆ, ನಾನು ಅದಕ್ಕೆ ಆ್ಯಕ್ಷನ್ ತಗೊಳ್ಬೋದು, ಯಾಕೆಂದರೆ ನನ್ನ ವಾರ್ಡ್, ನಾನು ಆ್ಯಕ್ಷನ್ ತಗೊಳ್ಬೋದು. ನಾನು ಅವರಿಗೆ ಜಾಗೃತಿ ಕೆಲಸ, ಜಾಗೃತಿ ಮೂಡಿಸುವಂಥ ಕೆಲಸವನ್ನು ತುಂಬ ಕಡೆ ನಾನು ಹೇಳ್ತಾ ಇದ್ದೇನೆ. ಯಾಕೆಂತೇಳಿದರೆ ನಾವು ಒಂದು ಸಲ ಕ್ಲೀನ್ ಮಾಡಿ ಬಂದರೆ ಒಂದು 10 ದಿವಸದಲ್ಲಿ ಮತ್ತೆ ಅಲ್ಲಿ ನೀರು ನಿಂತು ಸ್ಮೆಲ್ ಬರ್ತದೆ, ಗಲೀಜು ಆಗ್ತದೆ ಅಂತೇಳಿ ಅವರೇ ಫೋನ್ ಮಾಡ್ತಾರೆ. ಅವರಿಗೆ ಅವ್ರದ್ದು ನೀರು ಬರ್ತದೆ ಅಂತೇಳಿ ಇವರದ್ದು ಕಂಪ್ಲೇಂಟ್ ಇರ್ತದೆ, ಆದರೆ ಇವರಲ್ಲಿ ಕೊಟ್ಟಿದ್ದಾರೆ ಅಂತೇಳಿದರೆ ಇವರು ಸಹ ಅದೇ ತೊಡಗಿ ಕೊಟ್ಟಿದ್ದಾರೆ. ಇವರಿಗೆ ಏನು ಸಮಸ್ಯೆ ಇದೆ, ಈಗ ನೀರಿನ ಸಮಸ್ಯೆ ಇದೆ, ಈಗ ಏನು ಸಮಸ್ಯೆ ಇದ್ದರೂ ಸಹ ಅವರಿಗೆ ಟ್ಯಾಂಕರ್ ಕಳಿಸುವಂಥ ಕೆಲಸವನ್ನು ನಾನು ನಿರಂತರವಾಗಿ ಮಾಡ್ತಾ ಇದ್ದೇನೆ. ಇವತ್ತು ಸಹ ಮತ್ತೆ ಟ್ಯಾಂಕರಲ್ಲಿಗೆ ಹೋಗ್ತಾ ಇದೆ, ಮಸೀದಿಯ ಹಿಂದ್ಗಡೆ 2 ಲೈನಿಗೆ ಮಾತ್ರ, ಬಾಕಿಯವರದ್ದು ಸಮಸ್ಯೆ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆ ಇದೆ. ಆದರೆ ಇದು ನಮ್ಮ ಕಡೆಯಿಂದ ಆದಂಥ ಸಮಸ್ಯೆ.